ಹಲೋ ಸರ್, ನಮಸ್ಕಾರ. ನಾವು ವೇಗ ನ್ಯೂಸ್ ಕಡೆಯಿಂದ ಬಂದಿದ್ದೇವೆ. ತಮ್ಮ ಹೆಸರು? ಮಧುಸೂದನ್ ಅಂತ. ಮಧುಸೂದನ್. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು? ಸರ್, ನಾನು ಇಲ್ಲಿ ಕಾಡುಗೊಂಡಿನಲ್ಲಿ ಒಂದು 4 ತಿಂಗಳಾಗಿದೆ ಒಂದೇ, ಬಟ್ ಬೆಂಗಳೂರು ಬಂದು 15 ವರ್ಷದ ಮೇಲೆ ಆಗಿದೆ. 15 ವರ್ಷ. ನೀವು ಸಿಗಳ್ಳಿ ನಿವಾಸಿಗಳೇ ಹೌದಾ? ಇಲ್ಲ, ಸಿಗಳ್ಳಿವಿಲ್ಲ, ನಮ್ಮದು ಶ್ರೀರಂಗಪಟ್ಟಣ, ಮಂಡ್ಯ ಡಿಸ್ಟಿಕ್. ಮಂಡ್ಯ ಡಿಸ್ಟಿಕ್. ಓಕೆ. ಈ ಸರ್, ನಿಮಗೆ ಗೊತ್ತಿರೋಂಗೆ 2024 ಕೇಂದ್ರದಲ್ಲಿ ಯಾವ ಸರ್ಕಾರ ಆಡಳಿತಕ್ಕೆ ಬರ್ಬೋದು? ಸರ್, ಇಲ್ಲಿ ಯಾವ ಸರ್ಕಾರ ಬರಬೇಕು ಅಂತಲೇ ನಮಗೆ ಡೌಟ್ ಆಗೈತೆ. ಯಾಕೆಂದರೆ ಜನಸಾಮಾನ್ಯರ ಬಗ್ಗೆ ಯಾರಿಗೂ ಇದಿಲ್ಲ ಅವ್ರಿಗೆ. ಒಟ್ಟು ಅವ್ರವ್ರ ಸೀಟ್ ಉಳಿಸ್ಕೊಳಕ್ಕೆ ಮಾತ್ರ ಈ ಚುನಾವಣೆ ಅಂತ ಮಾಡೋದು ಇವರು. ಈ ಸಮಾಜದಲ್ಲಿ ಹೇಳ್ಕೋಬೇಕು ಅಂದರೆ ಚುನಾವಣೆ ಅನ್ನೋದು ಪ್ರಜಾಕೀಯಕ್ಕೆ ಒಪ್ಪಿಸ್ ಬಿಡಬೇಕು. ಯಾವ ಮಂತ್ರಿನೂ ಬೇಡ, ಯಾವ ಪ್ರೈಮ್ ಮಿನಿಸ್ಟರ್ ಬೇಡ, ಯಾರೂ ಬೇಡ. ಯಾಕೆಂತ ಎಲ್ಲನೂ ಹೋಗಿ ಅವ್ರವ್ರ ಸಮಸ್ಯೆನ ಯಾರು ಕೇಳೋರಿಲ್ಲ. ಅವ್ರು ಯಾರು ಕೇಳಲ್ಲ ಅಂದಮೇಲೆ ಅಂತ ಸರ್ಕಾರ ನಮ್ಗೇನಿಗೆ ಬೇಕು ಹೇಳಿ? ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಒಂದಷ್ಟು ಫ್ರೀ ಆಶ್ವಾಸನೆಗಳನ್ನ ಕೊಟ್ಟಿದೆ, ಅದೆಲ್ಲ ಈಡೇರಿಸಿದಾರಾ? ಸರ್, ಈಡೇರಿಸಿದಾರೆ ಅಂತಂದ್ರಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗುತ್ತೆ. ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಯಾವ ತರ ಆಗಿದೆ ಸರ್? ಈಗ ನೋಡಿ, ಹೆಂಗಸರಿಗೆ 2000 ರೂಪಾಯಿ ಅಂತ ಕೊಟ್ಟರು, ಆಯ್ತಾ? ಆವಾಗೆಲ್ಲ ದೇವಸ್ಥಾನಗಳು ಅದು ಇದು ಅಂತೆಲ್ಲ ತುರುಗಿ ಎಲ್ಲ ಹಾಳಿ ಕುಡಿಸೋದು ರಾಜಕೀಯನ, ಆಯ್ತಾ? ಮತ್ತೆ ಕರೆಂಟ್ ಫ್ರೀ ಅಂತ ಕೊಟ್ಟರು. ಎಲ್ಲ ಸರ್ ಆಡಿದ ಮಾತು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಅವರು. ನೀವು ಹಂಗಾದ್ರೆ ಕರೆಂಟ್ ಬಿಲ್ ಕಟ್ತಾ ಇದ್ದೀರಿ ಇವಾಗ? ಹೌದು, ಮನೇಲಿ ಕಟ್ತಾ ಇದ್ದಾರೆ. ಓಕೆ, ಪರವಾಗಿಲ್ಲ. ಸೊ ಹಂಗಾದ್ರೆ ನಿಮ್ಮ ಪ್ರಕಾರ ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬಹುದು, ಯಾವ ಸರ್ಕಾರ ಬರಬೇಕು? ಸರ್, ನನ್ನ ಪ್ರಕಾರದ ಸಮಾಜದಲ್ಲಿ ಸರ್ಕಾರ ಬರಬೇಕು, ಸರ್ಕಾರ ಬೇಕು. ಯಾವ ಸರ್ಕಾರ ಬೇಕು ಅಂತಂದರೆ ಜನಸಾಮಾನ್ಯನ ಕಷ್ಟನ ಅರ್ಥ ಮಾಡ್ಕೊಂಡು ಹೋಗುವಂಥ ಸಮಾಜ ಇದು ರಾಜಕೀಯ ಬೇಕು ಹೊರತು ಅವ್ರವ್ರ ಮನೆ ಖಜಾನೆ ತುಂಬಿಸ್ಕೊಳ್ಳೋಂಥ ರಾಜಕೀಯ ಬೇಡದು. ಅಂದರೆ ಯಾವ ಸರ್ಕಾರ ನಿಮ್ಮ ಪ್ರಕಾರ? ಸರ್, ಅದೇ ಹೇಳ್ತಿಲ್ವ, ಯಾವ ಸರ್ಕಾರ ಬರಬೇಕು ಅಂತಲೇ ನಮ್ಗೆ ಐಡೆಂಟಿಫಿಕೇಶನ್ ಮಾಡೋಕ್ಕೈತಲ್ಲ. ಈ ಕಾಂಗ್ರೆಸ್ ಬೇಕಾ, ಅದೊಂಥರ ನಾಟಕ ಆಗ್ತದೆ. ನೋಡಿ ಸಿದ್ದರಾಮಯ್ಯ, ನಾನು ಏನೋ ಎಲೆಕ್ಷನ್ ಟೈಮಲ್ಲಿ ಹೇಳ್ತೆ, ನಾನು ಹೇಳ್ದಂಗೆ ನಡ್ಕೊಳಕ್ಕಾಗ್ತದೆ ಅಂತ ಅವರಂದರು. ಇನ್ನು ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ, ಅವ್ರು ಅಲ್ಲಿ ಇದು ಮಾಡ್ತಾರೆ, ಈಗ ಕರ್ನಾಟಕದಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಖಾಲಿ ಅವ್ರದ್ದು ಬರೀ ಹೊರಗಡೆ ಇದ್ರೆ ಆಗೋಯ್ತು. ಅವರು ಇಲ್ಲಿ ನಿಜವಾಗ್ಲೂ ಜನಸಾಮಾನ್ಯರು ಕಷ್ಟಕ್ಕೆ ಬೀಳ್ತಾರಿದ್ದಾರೆ ಅಂತಂದರೆ ಏನು ಇಲ್ದಿರೋ ನಿರ್ಗತಿಗಳೇ ಅವರು ಕಷ್ಟಕ್ಕೆ ಬೀಳ್ತಾರದು. ದುಡ್ಡಿರೋರು, ಹಣಕಾಸಿರೋರು ಅವ್ರು ಮಾಡಿರೋ ಅನುಕೂಲದಿಂದ ಚೆನ್ನಾಗವ್ರೆ. ಇದರಲ್ಲಿ ಅನ್ಎಜುಕೇಟೆಡ್ಗಳು, ಕೆಲಸ ಇಲ್ದಿರೋರು, ಕೆಲಸ ಇದಿಲ್ದಿರೋರು ಸರ್, ಇದೆಲ್ಲ ಈಗ ಕರೆಂಟ್ ಫ್ರೀ ಕೊಟ್ಟಿದ್ದೀನಿ, ಬಸ್ ಫ್ರೀ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಸರ್, ನಿರುದ್ಯೋಗಿಗಳು ಎಷ್ಟಿಲ್ಲ ಸರ್? ಎಷ್ಟಿಲ್ಲ, ವರ್ಷಾನುಗಟ್ಟಲೆ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರೋರೆಲ್ಲ ಬಿದ್ದಿಲ್ಲಿದ್ದಾರೆ, ಅವ್ರಿಗೆಲ್ಲ ಕೆಲಸ ಕೊಡಿಸ್ಬೋದಾಗಿತ್ತಲ್ಲ. ಹೌದು, ಕರೆಕ್ಟ್. ಈಗ ನಿರುದ್ಯೋಗಿಗಳಿಗೂ ಕೂಡ ಅವರು ಕೂಡ ಒಂದು 3,000 ಭತ್ತೆ ಕೊಡ್ತೇನೆ ಅಂತ ಹೇಳಿದರು ರಾಜ್ಯ ಸರ್ಕಾರದವರು. ಹೇಳಿದ್ದಾರೆ, ಯಾರಿಗೆ 3,000 ಕೊಡ್ತೀವಿ, 2,000 ಯಾರು ಕೊಡ್ತಾ ಇದೆ, ಯಾರಿಗೆ ಬರ್ತಾ ಇದೆ ಅಂತಂದರೆ ಅವರ ಫೇವ್ರೇಟ್ ಇರೋರು ಮಾತ್ರ ಬರ್ತಾ ಇದೆ ಅಷ್ಟೇ, ಎಲ್ಲರಿಗೂ ಬರ್ತಿಲ್ಲ. ಈಗ ನೋಡಿ, ಈಗ 2,000 ರೂಪಾಯಿ ಜಮೀನು ಇರೋರಿಗೆ ಅಂತ ಮಾಡಿದ್ರು ಸರ್. ಜಮೀನವ್ರು ಎಲ್ಲರೂ ಜಮೀನು ಇದ್ದಾರಾ? 100 ಜನದಲ್ಲಿ ಒಂದು 20 ಜನ ಜಮೀನು ಇರುವ, ಇನ್ನು 60 ಜನ ನಿರ್ಗತಿಗಾರ ಅವರೇ, ಅವ್ರಿಗೆಲ್ಲ ಬರಬೇಕಾಗಿರೋದು. ಹಾಂ, ಆಸ್ತಿ ಇರೋರಿಗೆ ಹೋಗ್ತೈತೆ, ಜಮೀನು ಇರೋರಿಗೆ ಹೋಗ್ತೈತೆ ಹೊರತು ದುಡ್ಡು ಬಡ ಸಾಮಾನ್ಯರಿಗೆ ಏನೂ ಹೋಗ್ತಿಲ್ಲ. ಇವರು ಆಧಾರ್ ಕಾರ್ಡ್ ಅಂತ ಮಾಡಿದ್ದಾರಲ್ಲ, ಆಧಾರ್ ಕಾರ್ಡಲ್ಲಿ ಗೊತ್ತಾಗ್ತದೆ ಏನಿದೆ ಇವರಲ್ಲಿ, ಆಧಾರ್ ಕಾರ್ಡಲ್ಲಿ ಇವರು ಏನು ಪ್ರಾಪರ್ಟಿ ಇದೆ, ಎಷ್ಟು ಪ್ರಾಪರ್ಟಿ ಇದೆ, ಅದ್ರ ಪ್ರಕಾರ ಮಾಡ್ಬೋದಾಗಿತ್ತಲ್ಲ. ಇವರು ಇವ್ರಿಗೆ ಜಮೀನು ಎಷ್ಟಿದೆ, ಇವ್ರಿಗೆ ಇದೆಲ್ಲ ಎಷ್ಟಿದೆ ಎಲ್ಲ ಅದರಲ್ಲಿ ಬರುತ್ತಲ್ಲ ಆಧಾರ್ ಕಾರ್ಡಲ್ಲಿ. ಮತ್ತು ಇದು ಜನಸಾಮಾನ್ಯರಿಗೆ ಏನಿಲ್ಲ ಅಂತ, ಎಲ್ಲರೂ ಅದನ್ನು ಆಧಾರ್ ಕಾರ್ಡಲ್ಲಿ ನೋಡಿದ್ದಾರೆ, ಎಲ್ಲ ಗೊತ್ತಾಗ್ತಿತ್ತು. ಥ್ಯಾಂಕ್ ಯು. ಮತ್ತು ಇವಾಗ ಸದ್ಯಕ್ಕೆ ನಿಮಗೆ ಗೊತ್ತಿರೋ ಹಂಗೆ BJP ಮತ್ತು ಅದರ ಮಿತ್ರ ಪಕ್ಷಗಳು ಕೇಂದ್ರದಲ್ಲಿದೆ, ಹಾಗೆ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು, ಇವೆರಡು ಇರೋದ್ರಲ್ಲಿ ಬೆಸ್ಟ್ ಅಂತಂದರೆ BJP ಬರಬೇಕು. ಥ್ಯಾಂಕ್ ಯು ಸೊ ಮಚ್. ಓಕೆ.